ತಮ್ಮೆಲ್ಲರಿಗೂ ವಚನವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕನವರ ವಚನ ಹಾಗೂ ಅದರ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಎನ್ನ ಕಾಯ ಮಣ್ಣು ಜೀವ ಬಯಲು ಆವುದ ಹಿಡಿವೆನಯ್ಯ ದೇವ, ನಿಮ್ಮ ನಾವ ಪರಿಯಲ್ಲಿ ನೆನೆವೆನಯ್ಯ, ಎನ್ನ ಮಾಯೆಯನ್ನ ಮಾಣಿಸಯ್ಯ ಚನ್ನಮಲ್ಲಿಕಾರ್ಜುನ. ಎನ್ನ ಕಾಯ ಮಣ್ಣು ಜೀವ ಬಯಲು ಆವುದ ಹಿಡಿವೆನಯ್ಯ ದೇವ, ನಿಮ್ಮ ನಾವ ಪರಿಯಲ್ಲಿ ನೆನೆವೆನಯ್ಯ, ಎನ್ನ ಮಾಯೆಯನ್ನು ಮಾಣಿಸಯ್ಯ ಚನ್ನಮಲ್ಲಿಕಾರ್ಜುನ. ಮಾನವನ ದೇಹ ಪಂಚಭೌತಿಕಮಯ, ಅರ್ಧಭಾಗ ಮಣ್ಣಿನ ಅಂಶದಿಂದಲೇ ಉದಿಸಿದೆ. ದೇಹ ಸ್ಥೂಲವಾದರೂ ಜೀವ ಚೈತನ್ಯವು ಬಯಲು, ಅಂದರೆ ಆಕಾಶಮಯ. ಆತ್ಮನಿಂದ ಆಕಾಶ ಉದಿಸಿದ್ದು ಆಕಾಶವು ಬಯಲೇ. ಒಂದು ಸ್ಥೂಲ, ಇನ್ನೊಂದು ಸೂಕ್ಷ್ಮ. ಕಾಯವಿಲ್ಲದೆ ಜೀವಕ್ಕೆ ನೆಲೆಯಿಲ್ಲ, ಅದಕ್ಕಾಗಿ ಒಂದನ್ನು ಬಿಟ್ಟು ಮತ್ತೊಂದು ಸ್ಥಿರವಿಲ್ಲ. ದೇವ, ನಿನ್ನ ಉಪಕೃತಿ ಉಪಮಾತೀತ, ನಿಮ್ಮನ್ನು ಹೇಗೆ ನೆನೆಯಲಿ? ಎನಗಾವರಿಸಿದ ಮಾಯೆಯನ್ನ ಬಿಡಿಸಿ ರಕ್ಷಿಸು ಎನ್ನನು. ಮತ್ತೊಂದು ಬಾರಿ ವಚನವನ್ನ ಹೇಳುವುದಾದ್ರೆ, ಎನ್ನ ಕಾಯ ಮಣ್ಣು ಜೀವ ಬಯಲು ಆವುದ ಹಿಡಿವೆನಯ್ಯ ದೇವ, ನಿಮ್ಮ ನಾವ ಪರಿಯಲ್ಲಿ ನೆನೆವಿನಯ್ಯ, ಎನ್ನ ಮಾಯೆಯನ್ನು ಮಾಣಿಸಯ್ಯ ಚನ್ನಮಲ್ಲಿಕಾರ್ಜುನ. ಎನ್ನ ಮಾಯೆಯನ್ನು ಮಾಣಿಸಯ್ಯ ಚನ್ನಮಲ್ಲಿಕಾರ್ಜುನ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.